हाई फ्रेंड्स, इवत ताने बिट्टिरुवंत ओंदु बेंगळूरु विभागद जी पी एस टी आर 1:2 इदे। अदरल्ली हैयेस्ट मार्क्स अंद्रे 80+ मार्क्स अंद्रे पर्सेंटेज अन्नु यारु याव सब्जेक्ट गे मत्ते याव डिस्ट्रिक्ट गे तगोंडिद्दारे अंत नोडोण बन्नि फ्रेंड्स। मोदलनेदागि नोडि फ्रेंड्स, बेंगळूरु नार्थ इदर बग्गे नोडोकंद्रे इल्लि यावदे 80 मेले पर्सेंटेज तगोंडिल्ल, 74.85 इस द हैयेस्ट। इल्लि समाज विज्ञानदल्लि इब्बरु 80 मेले पर्सेंटेज माडिद्दारे। सो समाज विज्ञानदल्लि बेंगळूरु नार्थ्गे इब्बरु पर्सेंटेज हैयेस्ट इदे 80 मेलिद्दोरु। ಗಣಿತ ವಿಜ್ಞಾನ ನೋಡಿ 80 ಇಲ್ಲ ಯಾವುದು, ಇಲ್ಲಿ ಹೈಯೆಸ್ಟ್ ಇರೋದೇ ಇಲ್ಲಿ 78.05. ಇನ್ನು ಜೀವ ವಿಜ್ಞಾನ ನೋಡಿ ಇಲ್ಲಿನೂ ಯಾವುದು 80 ಮೇಲಿಲ್ಲ, ಸೊ 74.3 ಈಸ್ ದ ಹೈಯೆಸ್ಟ್ ಇಲ್ಲಿ ಬೆಂಗಳೂರು ನಾರ್ತ್ಗೆ. ಟೋಟಲ್ ಆಗಿ ಎರಡು ಏನು ಹೈಯೆಸ್ಟ್ ಅಂಕಗಳು ಅಂದರೆ 80 ಮೇಲೆ ಅಂಕಗಳಿವೆ ಅಂತಂದ ಅಂತಂಗೆ ಅರ್ಥ ಆಯ್ತು ಇಲ್ಲಿ. ನೆಕ್ಸ್ಟ್ ನೋಡಿ ಬೆಂಗಳೂರು ಸೌತ್ ನೋಡಿ, ಇಲ್ಲಿ ಇಂಗ್ಲೀಷ್ಗೆ ಹೈಯೆಸ್ಟ್ ಇರೋದೇ 75.27. ಆಮೇಲೆ ಸಮಾಜ ವಿಜ್ಞಾನಕ್ಕೂ ಇಲ್ಲಿ ಯಾವುದೇ ಒಂದು 80 ಮೇಲೆ ಪರ್ಸೆಂಟೇಜ್ ಇಲ್ಲ, ಹೈಯೆಸ್ಟ್ ಇರೋದೇ ಇಲ್ಲಿ 73.89. ಗಣಿತ ವಿಜ್ಞಾನಕ್ಕೂ ಕೂಡ ಸ್ವಲ್ಪದರಲ್ಲೇ ಹೋಗಿದೆ, ಒಂದೆರಡು ಮಾರ್ಕ್ಸಲ್ಲಿ. ಇಲ್ಲಿ 80 ಮೇಲೆ ಇಲ್ಲ, ಆದರೆ 79.30 ಈಸ್ ದ ಹೈಯೆಸ್ಟ್ ಇಲ್ಲಿ. ಆಮೇಲೆ ಜೀವ ವಿಜ್ಞಾನ ನೋಡಿ 79.50 ಈಸ್ ದ ಹೈಯೆಸ್ಟ್, 80 ಮೇಲೆ ಯಾರೂ ಇಲ್ಲ ಇಲ್ಲಿ ಬೆಂಗಳೂರು ಸೌತ್ಗೆ. ನೆಕ್ಸ್ಟ್ ನೋಡಿ ಬೆಂಗಳೂರು ರೂರಲ್ ನೋಡಿ, ಇಂಗ್ಲೀಷಲ್ಲಿ 80 ಮೇಲೆ ಇಲ್ಲ, 78.11 ಹೈಯೆಸ್ಟ್ ಇದೆ. ಸಮಾಜ ವಿಜ್ಞಾನದಲ್ಲಿ ಒಬ್ಬರು 80 ಮೇಲೆ ತಗೊಂಡಿದ್ದಾರೆ ಬೆಂಗಳೂರು ರೂರಲ್. ಆಮೇಲೆ ಗಣಿತ ವಿಜ್ಞಾನ ನೋಡಿ, ಇಲ್ಲಿನೂ 80 ಮೇಲೆ ಯಾರೂ ಇಲ್ಲ, ಮಾರ್ಕ್ಸ್ ಹೈಯೆಸ್ಟ್ ಎಷ್ಟು ಅಂದರೆ 79.86. ಇನ್ನು ಜೀವ ವಿಜ್ಞಾನಕ್ಕೆ ನೋಡಿ 75.25 ಏನು ಹೈಯೆಸ್ಟ್ ಆಗಿದೆ, 80 ಮೇಲೆ ಯಾರೂ ಇಲ್ಲ. ಕೇವಲ ಸಮಾಜ ವಿಜ್ಞಾನದಲ್ಲಿ ಮಾತ್ರ ಒಬ್ಬರು ತೊಗೊಂಡಿದ್ದಾರೆ. ಸೊ ಅದರಿಂದ ಒಂದು ಸ್ಕೋರು ಬೆಂಗಳೂರಲ್ಲಿಗೆ 80 ಮೇಲೆ ಮಾಡಿದವರು ಒಂದು. ಇನ್ನು ಚಿತ್ರದುರ್ಗ ನೋಡಿ, ಇಂಗ್ಲೀಷ್ಗೆ ಹೈಯೆಸ್ಟ್ ಇರುತ್ತೆ 74.66. ಸೊ ಸಮಾಜ ವಿಜ್ಞಾನಕ್ಕೆ 79.70 ಯಾವುದೇ ಒಂದು 80 ಮೇಲಿಲ್ಲ. ಆಮೇಲೆ ನೋಡಿ ಗಣಿತ ವಿಜ್ಞಾನಕ್ಕೆ ನೋಡಿ 78.16 ಹೈಯೆಸ್ಟು, 80 ಮೇಲೆ ಯಾರೂ ಇಲ್ಲ. ಜೀವ ವಿಜ್ಞಾನಕ್ಕೆ ನೋಡಿ 79.8 ಯಾರು 80 ಮೇಲೆ ಇಲ್ಲ. ಚಿತ್ರದುರ್ಗದಲ್ಲಿ ಯಾರು 80 ಮೇಲೆ ತೊಗೊಳ್ಕೊಂಡಿಲ್ಲ. ಸೊ ಈ ಒಂದು ಕನ್ನಡ ಮೀಡಿಯಮ್ಮಲ್ಲಿರುವಂಥ ಒಂದು ಸಭೆಗಳಿಗೆ. ನೆಕ್ಸ್ಟ್ ನೋಡಿ ದಾವಣಗೆರೆ 76.04 ಈಸ್ ದ ಹೈಯೆಸ್ಟ್, 80 ಮೇಲೆ ಯಾರೂ ಇಲ್ಲ ಇಲ್ಲಿ. ಆಮೇಲೆ 74.91 ಸಮಾಜ ವಿಜ್ಞಾನಕ್ಕೆ, ಗಣಿತ ವಿಜ್ಞಾನಕ್ಕೆ 78.31. ಇನ್ನು ಇಲ್ಲಿ ಒಬ್ಬರು ತೊಗೊಂಡಿದ್ದಾರೆ ನೋಡಿ ಇದರಲ್ಲಿ ಏನು, ಜೀವ ವಿಜ್ಞಾನಕ್ಕೆ 80.01 ಅವ್ರ ಸ್ಕೋರು ಇಲ್ಲಿ ಕೆಳಗೆ ಬರ್ತೀವಿ ನೋಡಿ, ಒಬ್ಬರು ತೊಗೊಂಡಿದ್ದಾರೆ. ಸೊ ದಾವಣಗೆರೆಗೆ ಒಬ್ಬರು 80+ ಇದ್ದಾರೆ. ನೆಕ್ಸ್ಟ್ ನೋಡಿ ಕೋಲಾರಕ್ಕೆ, ಇಲ್ಲಿ 76.60 ಹೈಯೆಸ್ಟು ಇಂಗ್ಲೀಷ್ಗೆ. ಇನ್ನು ಸಮಾಜ ವಿಜ್ಞಾನಕ್ಕೆ 79.33 ಈಸ್ ದ ಹೈಯೆಸ್ಟ್. ನೆಕ್ಸ್ಟ್ ನೋಡಿ 79.74 ಗಣಿತ ವಿಜ್ಞಾನಕ್ಕೆ. ಬಯೋ ಸೈನ್ಸ್ಗೂ ಕೂಡ 73.40 ಹೈಯೆಸ್ಟು, ಯಾವುದೇ 80 ಇಲ್ಲ ಇಲ್ಲಿ ಕೋಲಾರಕ್ಕೆ ಸಂಬಂಧಿಸಿದಂತೆ. ಸೊ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಶಿವಮೊಗ್ಗ, ಇಲ್ಲಿ ಕೂಡ ಯಾರು ಹೈಯೆಸ್ಟ್ ಇಲ್ಲ, 78.22 ಹೈಯೆಸ್ಟು ಇಂಗ್ಲೀಷ್ಗೆ. ಇಲ್ಲಿ ಇಬ್ಬರು ಹೈಯೆಸ್ಟ್ ಇದ್ದಾರೆ ಸೋಷಿಯಲ್ ಸೈನ್ಸ್ಗೆ ಶಿವಮೊಗ್ಗದಲ್ಲಿ, ಒಬ್ಬರು 83 ಒಬ್ಬರು 81, ಟೋಟಲ್ ಇಬ್ಬರು ಹೈಯೆಸ್ಟ್ ಇದ್ದಾರೆ ಇಲ್ಲಿ. ಇಬ್ಬರು 80 ಮೇಲೆ ಮಾಡಿದ್ದಾರೆ ಸೋಷಿಯಲ್ ಸೈನ್ಸಲ್ಲಿ ಶಿವಮೊಗ್ಗಕ್ಕೆ. ಆಮೇಲೆ ಇನ್ನು ಗಣಿತ ವಿಜ್ಞಾನದಲ್ಲಿ ಒಬ್ಬರು 80 ಮೇಲೆ ಮಾಡಿದ್ದಾರೆ, ಅವರು ಸ್ಕೋರು 80.26. ಆಮೇಲೆ ಇಲ್ಲಿ ಬಯೋ ಸೈನ್ಸ್ಗೆ 3 ಜನ ಹೈಯೆಸ್ಟ್ ಮಾಡಿದ್ದಾರೆ, ಅಂದರೆ 3 ಜನ 80 ಮೇಲೆ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಬಯೋ ಸೈನ್ಸ್ಗೆ. ಸೊ ಟೋಟಲಾಗಿ ಶಿವಮೊಗ್ಗದಲ್ಲಿ ಎಲ್ಲ ಸಬ್ಜೆಕ್ಟ್ಗೆ ಸೇರಿದ್ರೆ 6 ಜನ 80 ಮೇಲೆ ಮಾಡಿದ್ದಾರೆ ಫ್ರೆಂಡ್ಸ್, ಶಿವಮೊಗ್ಗ ಹೈಯೆಸ್ಟ್ ಅಂತ ಹೇಳ್ಬೋದು. ಆಮೇಲೆ ತುಮಕೂರು ನೋಡಿ 73.18 ಈಸ್ ದ ಹೈಯೆಸ್ಟ್ ಫ್ರೆಂಡ್ಸ್. ಆಮೇಲೆ ಇಲ್ಲಿ ತುಮಕೂರಿಗೆ ಸೋಷಿಯಲ್ ಸೈನ್ಸ್ಗೆ ಒಬ್ಬರು ಹೈಯೆಸ್ಟ್ ಮಾಡಿದ್ದಾರೆ 80.21, ಅಂದರೆ 80 ಮೇಲೆ ಮಾಡಿದ್ರೆ ಒಬ್ಬರೇ, ಅಲ್ಲಿ ಕೆಳಗೆ ಬರ್ತೀನಿ ನೋಡಿ. ಓಕೆ, ಆಮೇಲೆ ಗಣಿತ ವಿಜ್ಞಾನಕ್ಕೆ ಇಬ್ಬರು 80 ಮೇಲೆ ಮಾಡಿದ್ದಾರೆ 2 ಜನ. ಬಯೋ ಸೈನ್ಸ್ಗೆ 80 ಮೇಲೆ ಯಾರೂ ಇಲ್ಲ, ಹೈಯೆಸ್ಟ್ ಇರೋದೇ ಇಲ್ಲಿ 79.47. ಸೊ ತುಮಕೂರಿಗೆ ಟೋಟಲಾಗಿ 3 ಜನ ಏನು ಮಾಡಿದ್ದಾರೆ, 80 ಮೇಲೆ ಪರ್ಸೆಂಟೇಜನ್ನು ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್ ನೋಡಿ ಚಿಕ್ಕಬಳ್ಳಾಪುರ, 80 ಯಾರೂ ಇಲ್ಲ ಇಂಗ್ಲೀಷಲ್ಲಿ, 77.21 ಇದೆ. ಇನ್ನು ನೋಡಿ ಸಮಾಜ ವಿಜ್ಞಾನಕ್ಕೆ ಇಬ್ಬರು 80 ಮೇಲೆ ಪರ್ಸೆಂಟೇಜ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ. ಆಮೇಲೆ ಗಣಿತ ವಿಜ್ಞಾನದಲ್ಲೂ 2 ಜನ 80 ಮೇಲೆ ಪರ್ಸೆಂಟೇಜ್ ಮಾಡಿದ್ದಾರೆ, ಆದರೆ ಬಯೋ ಸೈನ್ಸಲ್ಲಿ ಯಾರೂ ಮಾಡಿಲ್ಲ 80 ಮೇಲೆ, 78.41 ಹೈಯೆಸ್ಟ್ ಇದೆ. ಟೋಟಲಾಗಿ ಚಿಕ್ಕಬಳ್ಳಾಪುರದಲ್ಲಿ 4 ಜನ 80 ಮೇಲೆ ಪರ್ಸೆಂಟೇಜ್ ಮಾಡಿದ್ದಾರೆ. ಆಮೇಲೆ ಮಧುಗಿರಿ ನೋಡಿ, 74.39 ಈಸ್ ದ ಹೈಯೆಸ್ಟ್ ಇಂಗ್ಲೀಷ್ಗೆ, 80 ಯಾರೂ ಇಲ್ಲ ಇಲ್ಲಿ ಇಂಗ್ಲೀಷಲ್ಲಿ. ನೆಕ್ಸ್ಟ್ ಸಮಾಜ ವಿಜ್ಞಾನಕ್ಕೆ 76.89 ಹೈಯೆಸ್ಟು. ಆಮೇಲೆ ಮಧುಗಿರಿ ಗಣಿತ ವಿಜ್ಞಾನ 77.31, ಆಮೇಲೆ ಬಯೋ ಸೈನ್ಸು 74.82 ಇದೆ ಹೈಯೆಸ್ಟು. ಸೊ ಯಾರೂ ಇಲ್ಲಿ ಮಧುಗಿರಿಲಿ 80 ಮೇಲೆ ಯಾರು ಮಾಡಿಲ್ಲ. ನೆಕ್ಸ್ಟ್ ನೋಡಿ ರಾಮನಗರ 76.86 ಇದೆ ಗಣಿತ ಸಾರಿ ಇಂಗ್ಲೀಷ್ಗೆ, 80 ಮೇಲೆ ಇಲ್ಲಿನೂ ಇಲ್ಲ. ಸಮಾಜ ವಿಜ್ಞಾನ 79.85 ಇದೆ, ಇಲ್ಲಿ ಕೂಡ 80 ಮೇಲೆ ಯಾವುದೂ ಇಲ್ಲ. ಆಮೇಲೆ ಗಣಿತ ವಿಜ್ಞಾನ 78.22, ಬಯೋ ಸೈನ್ಸಲ್ಲಿ ಒಬ್ಬರು 80 ಮೇಲೆ ಮಾಡಿದ್ದಾರೆ. ಸೊ ಒಬ್ಬರು ರಾಮನಗರ, ಬಯೋ ಸೈನ್ಸಲ್ಲಿ ಹೈಯೆಸ್ಟ್ ಇದ್ದಾರೆ. ಬಟ್ ಟೋಟಲ್ ಆಗಿ ನೋಡಿ ಫ್ರೆಂಡ್ಸ್,
ಹನ್ನೊಂದು ವಿಭಾಗಗಳಲ್ಲಿ ಅಂದರೆ ಏನು ಬೆಂಗಳೂರು ವಿಭಾಗದಲ್ಲಿ ಬರೀ ಒಂದು ಹನ್ನೊಂದು ಪ್ಲೇಸು ಹನ್ನೊಂದು ಜಿಲ್ಲೆಗಳು ಅಂತ ಹೇಳ್ಬೋದು. ಸೊ ಆ ಜಿಲ್ಲೆಗಳಲ್ಲಿ ನೋಡಿ ಫ್ರೆಂಡ್ಸ್, ಟೋಟಲಿ ಸಮಾಜ ವಿಜ್ಞಾನದಲ್ಲಿ ಎ ಟಿ ಮೇಲ್ ಮಾಡಿದವರು 8 ಜನ, ಗಣಿತ ವಿಜ್ಞಾನದಲ್ಲಿ 5 ಜನ, ಆಮೇಲೆ ಬಯೋ ಸೈನ್ಸಲ್ಲಿ 5 ಜನ, ಟೋಟಲ್ ಆಗಿ 18 ಜನ ಏನು ಮಾಡಿದ್ದಾರೆ ಎ ಟಿ ಮೇಲೆ ಪ್ರಶ್ನೆ ಮಾಡಿದ್ದಾರೆ. ಇಂಗ್ಲೀಷ್ನಲ್ಲಿ ಯಾವುದೂ ಇಲ್ಲ ಫ್ರೆಂಡ್ಸ್, ಯಾರೂ ಎ ಟಿ ಮೇಲೆ ಮಾಡಿಲ್ಲ. ಸೊ ಈ ಮಾಹಿತಿ ನಿಮಗೆ ಇಷ್ಟಾದರೆ ಫ್ರೆಂಡ್ಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ. ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.